ಇವತ್ತಿನ ತರಗತಿಯಲ್ಲಿ ನಾವು ಎಂದಿಗೆ ಪದ್ಯದ ಎರಡನೆಯ ಪದ್ಯ ಭಾಗವನ್ನು ನೋಡೋಣ. ನೆನ್ನೆ ವೈಭವದ ನೆನಹ ಭೂತ ಗಣವೆ ಕುಣಿದಿದೆ, ಯುಗ ಯುಗಾಂತರದ ನಾಡ ಹಿರಿಮೆ ಕನಸ ಮತ್ತೆ ಕನಸಿ ನೆನಹ ಜೊಲ್ಲ ಬೆರೆಸಿ ತೊನೆಸಿ ನಾಡು ತಣಿದಿದೆ. ಮೆಲುಕು ಹಾಕಿ 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 ದವಡೆ ದಣಿದಿದೆ, ಅಳಿದ ಸಿರಿಯ ಅಣಕವಾಡು ಒಂದೇ ಸಮನೆ ನಡೆದಿದೆ ಅಂತ ಕಾಣದಾಗಿದೆ. ಸೂಡಿನಿಂದೆದ್ದು ಬಂದ ಶವದ ಸುತ್ತ ಕುಳಿತ ಜನತೆ ಮೆಚ್ಚಿ ತಲೆಯ ತೂಗಿದೆ. ನಿತ್ಯರುದ್ರ ನೃತ್ಯ ಹೃದಯರಂಗದಲ್ಲಿ ನಡೆದಿದೆ, ಉನ್ಮತ್ತ ನಾಟ್ಯಕ್ಕೆಂದೇ ನಾಡು ತಾಳ ಹೊಡೆದಿದೆ, ಒಪ್ಪಿ ತೊಡೆಯ ಬಡಿದಿದೆ. ಇದು ಎಂದಿಗೆ ಪದ್ಯದಲ್ಲಿ ಬರುವಂತಹ ಎರಡನೆಯ ಪದ್ಯ ಭಾಗವಾಗಿದೆ. ಇಲ್ಲಿ ಭಾರತೀಯರು ಹಾಗೂ ಕನ್ನಡಿಗರು ಪ್ರಾಚೀನ ಕಾಲದ ವೈಭವವನ್ನು ಸ್ಮರಿಸಿಕೊಳ್ಳುತ್ತಾ ನಾಳೆ ಮತ್ತು ಆ ವೈಭವದ ಕಾಲ ಬರುವುದೆಂಬ ಭರವಸೆಯ ಮೂಲಕ ವರ್ತಮಾನದ ಸುಖಗಳನ್ನು ಹಾಳು ಮಾಡಿಕೊಳ್ಳುತ್ತಿರುವರೆಂದು ಕವಿಯು ಇಲ್ಲಿ ಬಹಳವಾಗಿ ಹತಾಶರಾಗಿದ್ದಾರೆ. ನಮಗೆ ನಾಳೆ ಮುಖ್ಯವಲ್ಲ, ಇಂದು ಮುಖ್ಯವಾಗಿದೆ ಎಂದು ಕವಿ ಇಲ್ಲಿ ತಿಳಿಸುತ್ತಾರೆ. ಯುಗ ಯುಗಾಂತರದಲ್ಲಿ ಇದ್ದಂತಹ ರಾಮ ಕೃಷ್ಣ ಶಂಕರ ರಾಮಾನುಜ ಮಧ್ವ ವಿವೇಕಾನಂದರ ವ್ಯಕ್ತಿತ್ವವನ್ನು ಸ್ಮರಿಸುವುದರ ಮೂಲಕ ಇಂದಿನ ಜನಕ್ಕೆ ಆ ವ್ಯಕ್ತಿತ್ವ ಉಂಟಾಗದು. ಶ್ರೀಮಂತನನ್ನು ಬಡವ ನೆನೆಯುತ್ತಾ ಹೋದರೆ ಬಡವನು ಶ್ರೀಮಂತನಾಗಲಾರ. ಅದರಂತೆ ಹಿಂದೆ ಭಾರತ ವೈಭವದಿಂದ ಇರಲು ಕಾರಣವೇನೆಂಬುದನ್ನು ತಿಳಿದು ಇಂದಿನ ಬದುಕನ್ನು ಸರಿಪಡಿಸಿದರೆ ಮಾತ್ರ ಭಾರತಕ್ಕೆ ವೈಭವದ ಬದುಕು ಪ್ರಾಪ್ತವಾಗುತ್ತದೆ ಎಂದು ಕವಿಯು ಇಲ್ಲಿ ಬಹಳವಾಗಿ ನಂಬಿದ್ದಾರೆ. ಗತಕಾಲದ ವೈಭವವನ್ನು ಹೇಳಿ ಹೇಳಿ ಜನರ ದವಡೆ ಸವಿದು ಹೋಗಿದೆ, ಕೇಳಿದ ಕಿವಿಗಳಿಗೂ ಕೂಡ ಅತೃಪ್ತಿ ಉಂಟಾಗಿದೆ ಎಂಬ ಮಾತನ್ನು ಕವಿಯು ಇಲ್ಲಿ ತಿಳಿಸುತ್ತಾರೆ. ಪ್ರಾಚೀನ ಕಾಲದ ಸಂಪತ್ತಿನ ನೆನಪನ್ನು ಇಂದಿನ ಕೆಟ್ಟ ದಿನಗಳಲ್ಲಿ ನೆನಪು ಮಾಡಿಕೊಳ್ಳುವುದು ಶವದ ಸುತ್ತ ಕುಳಿತಂತಹ ಜನತೆ ಆ ವ್ಯಕ್ತಿಯ ಸಾಧನೆಗಳನ್ನು ಜ್ಞಾಪಿಸಿಕೊಂಡು ತಲೆದೂಗುವಂತೆ ಎಂದಿದ್ದಾರೆ ಕವಿ. ಇಂದು ಪ್ರತಿನಿತ್ಯ ಭಯಂಕರ ಘಟನೆಗಳು ನಡೆಯುತ್ತಿವೆ. ಭಯಂಕರ ಪ್ರಸಂಗಗಳಿಗೆ ಸರ್ಕಾರ ಅಧಿಕಾರಿಗಳು ಸಹಕಾರ ನೀಡುತ್ತಿದ್ದಾರೆ. ದೇಶ ಅಭಿವೃದ್ಧಿಯಾಗುತ್ತಿಲ್ಲ ಎಂಬಂತಹ ಕಾಳಜಿಯನ್ನು ಕವಿಯು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಸನ್ನಿವೇಶವನ್ನು ನಾವು ಈ ಪದ್ಯ ಭಾಗದಲ್ಲಿ ಕಾಣಬಹುದಾಗಿದೆ.